ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಕಳ್ಳರ ಕೈಚಳಕ, ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಕಾರ್ಯಕರ್ತರ ಜೇಬಿನಿಂದ ಹಣ ಎಗರಿಸಿದ ಕಳ್ಳರು. ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಶಾಸಕರು ಹಾಗೂ ಪಕ್ಷದ ಕಾರ್ಯಕರ್ತರ ಪರ್ಸನ್ನು ಎಗರಿಸಿ ಸುಮಾರು 5 ಲಕ್ಷಕ್ಕೂ ಅಧಿಕ ಹಣವನ್ನು ಕಳ್ಳರು ಲಪಟಾಯಿಸಿರುವ ಘಟನೆ ಮಡಿಕೇರಿ ಹಾಗೂ ಕುಶಾಲನಗರ ಭಾಗದಲ್ಲಿ ನಡೆದಿದೆ. ಇಂದು ರಾಜ್ಯಾಧ್ಯಕ್ಷ ಹಾಗೂ ಯದುವೀರ್ ಅವರು ಕೊಡಗು ಜಿಲ್ಲೆಗೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್ ಅವರು ಕುಶಾಲನಗರಕ್ಕೆ ಸ್ವಾಗತ ಮಾಡಲು ಹೋಗಿದ್ದಾರೆ. ಅಲ್ಲದೆ ಅವರೊಂದಿಗೆ ಮಡಿಕೇರಿ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ಹಾಗೂ ಯದುವೀರ್ ಅವರು ಕಾರ್ಯಕ್ರಮ ಮುಗಿಸಿ ಹೋದ ಬಳಿಕ ತಮ್ಮ ಜೇಬಿನಿಂದ ಹಣ ಕಳವು ಆಗಿರುವುದು ಬೆಳಕಿಗೆ ಬಂದಿದೆ. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಅವರ 25,000, ಕೆಜಿ ಬೋಪಯ್ಯ ಅವರ ಜೇಬಿನಲ್ಲಿದ್ದ 17,000 ಸೇರಿದಂತೆ ಬಿಜೆಪಿ ಕಾರ್ಯಕರ್ತರ ಜೇಬಿನಲ್ಲಿದ್ದ ಪರ್ಸ್ ಎಗರಿಸಿದ ಕಳ್ಳರು ಅಂದಾಜು 5 ಲಕ್ಷಕ್ಕೂ ಅಧಿಕ ಹಣ ಲಪಟಾಯಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದು ಹೊರ ಜಿಲ್ಲೆಯಿಂದ ಬಂದ ಕಳ್ಳರ ತಂಡದ ಕೃತ್ಯ. ಕಾರ್ಯಕ್ರಮದಲ್ಲಿ 4-5 ಹೊಸ ಮುಖ ಗಮನಿಸಿದೆ. ಅಭ್ಯರ್ಥಿ ಯದುವೀರ್ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುವಾಗ ನೂಕುನುಗ್ಗಲು ಸೃಷ್ಟಿಸಿ ಪರ್ಸ್ ಎಗರಿಸಿರುವ ವ್ಯವಸ್ಥಿತ ಸಂಚು ರೂಪಿಸಿ ಹಣ ಸುಲಿಗೆ ಮಾಡಿದ್ದಾರೆ. ವಾಹನದಲ್ಲಿ ಬಂದು ಇಂತಹ ಕೃತ್ಯ ಮಾಡಿರುವ ಶಂಕೆ ಇದೆ ಎಂದು ಅಪ್ಪಚ್ಚು ರಂಜನ್ ತಿಳಿಸಿದ್ದಾರೆ. ಕಳ್ಳರ ಸದೆಬಡಿಯಲು ಪೊಲೀಸರಿಗೆ ರಂಜನ್ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಪರ್ಸ್ ಜೊತೆ ಅನೇಕ ಅಮೂಲ್ಯ ಕಾರ್ಡ್ಗಳ ಕಳ್ಳತನವಾಗಿದೆ ಎಂದು ಪೊಲೀಸರಿಗೆ ತಿಳಿಸಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಮಡಿಕೇರಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸುಮಾರು 20,000 ದುಡ್ಡು, ಅದರೊಟ್ಟಿಗೆ ಐಡಿ ಕಾರ್ಡು, ನಮ್ಮ ಐಡೆಂಟಿಟಿ ಕಾರ್ಡು, ಅದರೊಟ್ಟಿಗೆ ಕ್ಯಾಶ್ ಕಾರ್ಡು ಇದೆಲ್ಲೂ ಕೊಟ್ಕೊಂಡಿದ್ದೀವಿ. ಪೊಲೀಸರು ಈಗ ಕಂಪ್ಲೇಂಟ್ ಕೂಡ ಮಾಡಬೇಕಾಗಿದೆ. ಅಮೌಂಟ್ ಎಷ್ಟಿತ್ತು ಸರ್? ಅಮೌಂಟ್ ಒಂದು 20,000 ಇತ್ತು. ಅಟ್ಲೀಸ್ಟ್ ನಮ್ಗೆ ಕಾರ್ಡ್ ಸಿಕ್ಕಿದ್ರು ಸಾಕು ನಮಗೆ. ಅದಾದ್ರೆ